ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಸಿಎಸ್ಸಿ ಸೆಂಟರ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರ ನೀವು ಓಪನ್ ಮಾಡ್ಬೇಕಂತ ಇದ್ರೆ ಈಗ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಬಹಳಷ್ಟು ಮಂದಿ ಇವತ್ತ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನ ಓಪನ್ ಮಾಡಿಕೊಂಡು ಬಹಳಷ್ಟು ಕೈ ತುಂಬಾ ಹಣವನ್ನ ಜನ ಸಂಪಾದನೆ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಸರ್ವಿಸ್ ಸೆಂಟರ್ ಏನಿದೆ, ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಜನಕ್ಕೆ ಹಲವಾರು ರೀತಿಯ ಸೇವೆಗಳನ್ನ ನೀಡೋದ್ರ ಮುಖಾಂತರ ಇಲ್ಲಿ ಜನ ಕೈ ತುಂಬಾ ಹಣವನ್ನ ಈ ಒಂದು ಶಾಪ್ ಓಪನ್ ಮಾಡಿಕೊಂಡು ದುಡಿಬಹುದು. ಅಂದ್ರೆ ಇಲ್ಲಿ ನಾನಾ ರೀತಿಯ ಸೇವೆಗಳನ್ನ ನಾವು ಜನಕ್ಕೆ ಒದಗಿಸಬಹುದು. ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಅಥವಾ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಅಂದ್ರೆ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತ ಸೇವೆಗಳಾಗಿರ್ಬೋದು, ಪಿಂಚಣಿ ಅಥವಾ ನಿಮಗೆ ಏನು ಆಧಾರ್ ಕಾರ್ಡ್ ಮಾಡೋದಾಗಿರ್ಬೋದು, ಪಾನ್ ಕಾರ್ಡ್ ಮಾಡೋದಾಗಿರ್ಬೋದು, ರೇಷನ್ ಕಾರ್ಡ್ ಮಾಡೋದಾಗಿರ್ಬೋದು, ಈ ರೀತಿಯ ಹಲವಾರು ಸೇವೆಗಳನ್ನ ಜನಕ್ಕೆ ನೀಡೋದ್ರ ಮುಖಾಂತರ ನೀವು ಕೈ ತುಂಬಾ ಹಣವನ್ನ ಸಂಪಾದನೆ ಮಾಡಬಹುದು. ಹಾಗಾದ್ರೆ ನೀವೇನಾದ್ರೂ ಕಾಮನ್ ಸರ್ವಿಸ್ ಸೆಂಟರ್ ಅನ್ನ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನ ಓಪನ್ ಮಾಡ್ಬೇಕಂತಿದ್ರೆ ಈಗ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಯಾವ ರೀತಿ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ಡಿಜಿಟಲ್ ಸೇವಾ ಕೇಂದ್ರವನ್ನ ಓಪನ್ ಮಾಡ್ಬೇಕಂತ ಇದ್ರೆ ನಿಮ್ಗೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು, ಅಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ, ಮತ್ತೆ ನೀವು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ, ಮತ್ತೆ ಇದರಿಂದ ನಿಮ್ಗೆ ಯಾವ ರೀತಿಯ ಸೇವೆಗಳನ್ನ ಜನಕ್ಕೆ ನೀವು ಕೊಟ್ಟು ಕೈ ತುಂಬಾ ಹಣವನ್ನ ನೀವು ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಫ್ರೆಂಡ್ಸ್, ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ, ಅಲ್ಲಿಂದ ನನ್ನ ವಿಡಿಯೋನ ನೀವು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ನೋಡ್ತಿರ್ಬೋದು, ಅಪ್ನ ಸಿಎಸ್ಸಿ ಆನ್ಲೈನ್ ನೋಂದಣಿ 2021, ಹೊಸ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಿ. ಹೌದು ಫ್ರೆಂಡ್ಸ್, ಸಿಎಸ್ಸಿ ಅಂತಂದ್ರೆ ನಿಮ್ಗೆ ಕಾಮನ್ ಸರ್ವಿಸ್ ಸೆಂಟರ್. ಯಾರು ಕಾಮನ್ ಸರ್ವಿಸ್ ಸೆಂಟರ್ ಅನ್ನ ಓಪನ್ ಮಾಡ್ಬೇಕಂತಿರ್ತೀರಿ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನ ಓಪನ್ ಮಾಡ್ಬೇಕಂತಿರ್ತೀರಿ ಅವ್ರಿಗೆ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಫೆಬ್ರವರಿ 12 ಬಂದಿರುವಂತಹ ಹೊಸ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ. ಅಂದ್ರೆ ಈಗ 2 ದಿನ ಆಯ್ತು ಫ್ರೆಂಡ್ಸ್, ನಿಮಗೆ ಆನ್ಲೈನ್ ಮುಖಾಂತರ ಸಿಎಸ್ಸಿ ಸೆಂಟರ್ ನ ಓಪನ್ ಮಾಡೋಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೀವೇನಾದ್ರೂ ಕಾಮನ್ ಸರ್ವಿಸ್ ಸೆಂಟರ್ ನ ಓಪನ್ ಮಾಡ್ಬೇಕಂತಿದ್ರೆ, ಡಿಜಿಟಲ್ ಸೇವಾ ಕೇಂದ್ರವನ್ನ ಓಪನ್ ಮಾಡ್ಬೇಕಂತಿದ್ರೆ ಈಗ ಆನ್ಲೈನ್ ನಲ್ಲಿ ನೀವು ರಿಜಿಸ್ಟರ್ ನ ಮಾಡಬಹುದು. ಹಾಗೂ ಯಾರು ಸಿಎಸ್ಸಿ ಸೆಂಟರ್ ನ ಓಪನ್ ಮಾಡ್ಬೇಕಂತ ಇರ್ತೀರಿ, ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಕೆಲವೊಂದು ದಾಖಲಾತಿಗಳು ಇಲ್ಲಿ ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ್ಯಾವ ದಾಖಲಾತಿಗಳು ಬೇಕನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಖಾತೆಯ ವಿವರಗಳು ಬೇಕಾಗುತ್ತೆ, ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮೂಲ ಸೌಕರ್ಯ ವಿವರಗಳು ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ನ ಓಪನ್ ಮಾಡೋಕೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಸಿಸ್ಟಮ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಒಂದು ರೂಮ್ ಆಗಿರ್ಬೋದು, ಇವೆಲ್ಲ ನಿಮ್ಮ ಒಂದು ಮೂಲ ಸೌಕರ್ಯಗಳಿಂದವೆ ಇವೆಲ್ಲ ಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತೆ ನಿಮ್ಮ ಇಮೇಲ್ ಐಡಿ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ನೀವು ಎಷ್ಟು ಓದಿದ್ದೀರಾ ಅನ್ನೋದಕ್ಕೆ ಶೈಕ್ಷಣಿಕ ಅರ್ಹತೆ ದಾಖಲಾತಿ ಬೇಕಾಗುತ್ತೆ, ಅಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ ಕೂಡ ನೀವು 10th-10th ತರಗತಿಯನ್ನ ಓದಿರ್ಬೇಕಾಗುತ್ತೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಅದ್ರ ಜೊತೆಗೆ ಒಂದು ಕ್ಯಾನ್ಸಲೇಷನ್ ಚೆಕ್ ಬೇಕಾಗುತ್ತೆ, ಮತ್ತೆ ಪಾನ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ, ಮತ್ತೆ ನೀವು ಆಲ್ರೆಡಿ ಒಂದು ಸಿಎಸ್ಸಿ ಸೆಂಟರ್ ಫೋಟೋಗಳನ್ನ ನೀವು ನಿಮ್ಮ ಹತ್ರ ಇರಬೇಕಾಗುತ್ತೆ. ಅಂದ್ರೆ ನೀವು ಆಲ್ರೆಡಿ ಆ ಒಂದು ಶಾಪ್ ಅನ್ನ ಓಪನ್ ಮಾಡಿ ನಿಮ್ಮ ಹತ್ರ ಏನು ಆ ಒಂದು ಸಿಎಸ್ಸಿ ಸೆಂಟರ್ ಓಪನ್ ಮಾಡಿದಿರ ಅನ್ನಕ್ಕೆ ಕೆಲವೊಂದು ಫೋಟೋಗಳು ನಿಮ್ಮ ಹತ್ರ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದ್ರೆ ನೀವು ಕಾಮನ್ ಸರ್ವಿಸ್ ಸೆಂಟರ್ಗೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು. ಹಾಗೂ ಅದೇ ರೀತಿಯಾಗಿ ಏನು ಸಿಎಸ್ಸಿ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಅರ್ಜಿಯನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅಥವಾ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬೇಕಾದ್ರೆ ನೀವು ಕೆಲವೊಂದು ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಆ ಅರ್ಹತೆಗಳು ಯಾವ್ಯಾವ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ವಯಸ್ಸು ಎಷ್ಟಿರ್ಬೇಕಪ್ಪ ಅಂತಂದ್ರೆ ಕನಿಷ್ಠ 18 ನಿಮಗೆ ತುಂಬಿರ್ಬೇಕಾಗುತ್ತೆ, ಮತ್ತೆ ಶೈಕ್ಷಣಿಕ ಅರ್ಹತೆಗಳನ್ನ ಹೊಂದಿರಬೇಕು. ಅಂದ್ರೆ ಕನಿಷ್ಠ ನೀವು ಏನಿಲ್ಲಪ್ಪ ಅಂತಂದ್ರೆ SSLC ಪಾಸ್ ಆಗಿರ್ಬೇಕಾಗುತ್ತೆ, ಹಾಗಾದ್ರೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಯಾವುದೇ ಒಂದು ಜಾತಿಯವರಾಗಿರ್ಬೋದು ಈ ಒಂದು ಸಿಎಸ್ಸಿ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ಜಾತಿ ಮತ ಅನ್ನೋದು ಯಾವುದು ಇರೋದಿಲ್ಲ. ಹಾಗೂ ಅದೇ ರೀತಿಯಾಗಿ ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಮೂಲಭೂತ ಜ್ಞಾನ ಏನಿದೆ ಅದು ನೀವು ಹೊಂದಿರಬೇಕು, ಮತ್ತೆ ಸ್ಥಳೀಯ ಭಾಷೆಗಳು ಏನಿದೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ನಾಲೆಡ್ಜ್ ಇರಬೇಕಾಗುತ್ತೆ, ಮತ್ತೆ ಇಂಗ್ಲಿಷಿನ ಮೂಲ ಜ್ಞಾನವನ್ನ ನೀವು ಹೊಂದಿರಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಏನು
ಸ್ಥಳೀಯ ಜನರಿಗೆ ಸೇವೆ ಸಲ್ಲಿಸುವಂತ ಒಂದು ಮನೋಭಾವವನ್ನು ನೀವು ಹೊಂದಿರಬೇಕು. ಅದ್ರ ಜೊತೆಗೆ ಅವರ ಜವಾಬ್ದಾರಿಗಳನ್ನು ಪ್ರಾಮಾಣಿಕತೆಯಿಂದ ಮಾಡುವಂತ ಮನೋಸ್ಥಿತಿ ನಿಮ್ಮ ಹತ್ರ ಇರಬೇಕು, ಆಸಕ್ತಿ ಹೊಂದಿರಬೇಕು. ಇಷ್ಟು ಏನು ಅರ್ಹತೆಗಳಿದ್ದಾವೆ, ಈ ಒಂದು ಅರ್ಹತೆಗಳನ್ನು ನೀವು ಹೊಂದಿದ್ರೆ ನೀವು CSE ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಬಹುದು, ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ನೀವು CSE ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನು ತೆಗೆಯೋದ್ರಿಂದ ನೀವು ಜನರಿಗೆ ಯಾವ ರೀತಿಯ ಸೇವೆಗಳನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ಕೊಡಲಾಗಿದೆ. ಅಂದರೆ ಜನರಿಗೆ ನೀವು ಯಾವ ರೀತಿಯ ಸೇವೆಗಳನ್ನು ಕೊಟ್ಟು ನೀವು ಹಣವನ್ನು ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೂಡ ಕೊಡಲಾಗಿದೆ. ಅಂದರೆ ಹಲವಾರು ಸೇವೆಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ DigiPay ಅಂತ ಇರುತ್ತೆ, ಅಂದರೆ ಪೇಮೆಂಟ್ ಮಾಡುವಂಥ ಎಲ್ಲ ಸೇವೆಗಳ ಆಪ್ಷನ್ ಇರುತ್ತೆ, ಮತ್ತು ವಿಮೆಗೆ ಸಂಬಂಧಪಟ್ಟಂಥ ಎಲ್ಲ ಸೇವೆಗಳ ಒಂದು ಆಪ್ಷನ್ ಕೂಡ ಇರುತ್ತೆ. ಅಂದರೆ ಇನ್ಸೂರೆನ್ಸ್ ಮಾಡೋದಾಗಿರ್ಬೋದು, ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂಥ ಏನು ಪೇಮೆಂಟ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಒಂದು ಸೇವೆಗಳೇನಿರುತ್ತವೆ ಇದರಲ್ಲಿ ಇರ್ತವೆ. ನೀವು ಜನಕ್ಕೆ ಸೇವೆಯನ್ನು ಕೊಡ್ಬೋದು. ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸೇವೆ ಕೂಡ ಇದರಲ್ಲಿ ಇರ್ತವೆ. ಅಂದರೆ ಅಕೌಂಟ್ ಓಪನ್ ಮಾಡೋದಾಗಿರ್ಬೋದು, ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸೇವೆ ಕೂಡ ಇದರಲ್ಲಿ ಇರ್ತವೆ. ಮತ್ತು ಪಿಂಚಣಿಗೆ ಸಂಬಂಧಪಟ್ಟಂತೆ ಸೇವೆ ಕೂಡ ಈ ಒಂದು CSE ಸೆಂಟರ್ನಲ್ಲಿ ಇರ್ತವೆ. ಅಂದರೆ ಪಿಂಚಣಿಗೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಮತ್ತು ಪಿಂಚಣಿಗೆ ಸಂಬಂಧಪಟ್ಟಂತೆ ಕ್ಲೈಮ್ ಮಾಡೋದಾಗಿರ್ಬೋದು, ಈ ಒಂದು ಎಲ್ಲ ಸೇವೆಗಳು ಇದರಲ್ಲಿ ಇರ್ತವೆ. ಆಧಾರ್ ಸೇವೆಗಳು ಇರ್ತವೆ, ಮತ್ತು UCL ಅಂತ ಇರುತ್ತೆ ಅದು ಕೂಡ ಇರುತ್ತೆ, ಮತ್ತು ಡಿಜಿಟಲ್ ಸೇವಾ ಕೇಂದ್ರ, ಉಜಾಲಾ, ಮತ್ತು LED, MMU ಅಂತ, ಮತ್ತು ನೈರ್ಮಲ್ಯ ಕರವಸ್ತ್ರ ಅಂತ ಇರುತ್ತೆ. ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಕೂಡ ಇದರಲ್ಲಿ ಆಪ್ಷನ್ ಇರುತ್ತೆ. ಅಂದರೆ ಜನರಿಗೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಿ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಮತ್ತು ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ, ಪಾಸ್ಪೋರ್ಟು ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸೇವೆಗಳು ಇದರಲ್ಲಿ ಸಿಗ್ತವೆ. ಮತ್ತು ಶಿಕ್ಷಣ ಅಂದರೆ ಏನು, ಹುಡುಗರಿಗೆ ಒಂದು ಸೀಟು ಪಡೆಯೋದಕ್ಕೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಜಾಬ್ಗೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಈ ರೀತಿಯ ಎಲ್ಲ ಸೇವೆಗಳು ಇದರಲ್ಲಿರುತ್ತವೆ. ಆರೋಗ್ಯ ಸೇವೆಗಳು ಅಂದರೆ ಯಾವುದೇ ಒಂದು ಹೆಲ್ತ್ ID ಕಾರ್ಡ್ನ ಮಾಡೋದಾಗಿರ್ಬೋದು, ಮತ್ತು ಈ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಸೇವೆಗಳು ಇದರಲ್ಲಿರುತ್ತವೆ. ಕೌಶಲ್ಯ ಅಭಿವೃದ್ಧಿ ಕೂಡ ಇದರಲ್ಲಿ ಆ ಒಂದು ಸೇವೆ ಕೂಡ ಇರುತ್ತೆ. ಮತ್ತು CSE ಮತ್ತು VLE ಬಜಾರ್ ಅಂತ ಇರುತ್ತೆ, ಮತ್ತು GST ಸಂಬಂಧಪಟ್ಟಂಥ ಸೇವೆ ಕೂಡ ಇದರಲ್ಲಿ ಇರುತ್ತೆ. ಮತ್ತು ವಿದ್ಯುತ್ ಬಿಲ್ಲನ್ನು ನೀವು ಪಾವತಿ ಮಾಡ್ಬೋದು. ಯಾರಾದರೂ ಕರೆಂಟ್ ಬಿಲ್ ಕಟ್ತೀವಪ್ಪ, ಕರೆಂಟ್ ಬಿಲ್ಗೆ ಸಂಬಂಧಪಟ್ಟಂಥ ಸೇವೆ ಕೂಡ ಇದರಲ್ಲಿರುತ್ತೆ. ಚುನಾವಣೆಗೆ ಸಂಬಂಧಪಟ್ಟಂಥ ಸೇವೆಗಳು ಇರುತ್ತೆ. ವೈಫೈ ಚಾವಲ್ ಅಂತ ಹೊಸ ಸೇವೆಗಳು ಇರ್ತವೆ. ಮತ್ತು ಸಹಾಯಕ ಡೆಸ್ಕ್ ಮತ್ತು ಟಿಕ್ಕರ್ ಉತ್ಪಾದನೆ, ಇವೆಲ್ಲ ಈ ಒಂದು ಏನು CSE ಸೆಂಟರ್ನ ಓಪನ್ ಮಾಡೋದ್ರಿಂದ ಮತ್ತು ಡಿಜಿಟಲ್ ಸೇವಾ ಕೇಂದ್ರನ ಓಪನ್ ಮಾಡೋದ್ರಿಂದ ನೀವು ಈ ರೀತಿಯ ಎಲ್ಲ ಸೇವೆಗಳನ್ನು ಜನರಿಗೆ ಕೊಟ್ಟು ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಹಾಗೂ ಅದೇ ರೀತಿಯಾಗಿ CSE ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನು ಓಪನ್ ಮಾಡೋಕ್ಕೆ ನೀವು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕಾದ್ರೆ ನಾನು ಹೇಳಿರುವಂಥ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ, ಮತ್ತು ಅರ್ಹತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದರೆ ನೀವು ಆರಾಮಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಅಂದರೆ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾದ್ರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಯಾಕಂದರೆ ನಾನು ಇಲ್ಲಿ ಲೈವಾಗಿ ನಿಮಗೆ ತೋರಿಸಲ್ಲ, ಜಸ್ಟು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋಕೆ ಆಗಿಲ್ಲಪ್ಪ ಅಂತಂದರೆ ನೀವು ಎಲ್ಲ ದಾಖಲಾತಿಗಳನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿ ಇರುವಂಥ ಕಾಮನ್ ಸರ್ವಿಸ್ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಈ ಒಂದು CSE ಸೆಂಟರ್ಗೆ ಅಥವಾ ಡಿಜಿಟಲ್ ಸೇವಾ ಕೇಂದ್ರ ಓಪನ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು. ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅವರು ನಿಮಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಏನು CSE ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನು ಓಪನ್ ಮಾಡೋಕ್ಕೆ ಆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ನೀವು CSE ಸೆಂಟರ್ಗೆ ಮತ್ತು ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದರ ಒಂದು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಇದರ ಒಂದು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಬೋದು. ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಓಪನ್ ಮಾಡ್ಕೊಂಡು ನೀವೇನು ಮಾಡಬೇಕು, ನಿಮಗೆ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಒಂದು ರೆಫರೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ, ಒಂದು ಪ್ರಿಂಟ್ಔಟ್ನ ಕೊಟ್ಟಿರ್ತಾರೆ, ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ, ಆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ನೀವು ಹಾಕಿರುವಂಥ ಒಂದು ಅರ್ಜಿಯ ಒಂದು ಸ್ಥಿತಿಯನ್ನು ಅಥವಾ ಸ್ಟೇಟಸನ್ನು ನೀವು ತಿಳ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಕೊನೆಯದಾಗಿ CSE ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಆದಮೇಲೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಇತ್ತಪ್ಪ ಅಂತಂದರೆ ಇಲ್ಲಿ ಸಹಾಯವಾಣಿ ಸಂಖ್ಯೆಗಳನ್ನು ಕೊಡಲಾಗಿದೆ, ಇಲ್ಲಿ ನೋಡ್ತಿರ್ಬೋದು. ಟೋಲ್ ಫ್ರೀ ನಂಬರ್ಗಳನ್ನು ಇಲ್ಲಿ ಕೊಡಲಾಗಿದೆ, ಮತ್ತು ಹೆಲ್ಪ್ ಡೆಸ್ಕ್ ಇಮೇಲ್ ID ಕೂಡ ಇಲ್ಲಿ ಕೊಡಲಾಗಿದೆ, ವೆಬ್ಸೈಟ್ ಅಡ್ರೆಸ್ ಕೂಡ ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಏನೇ ಪ್ರಶ್ನೆಗಳು ಇತ್ತಪ್ಪ ಅಂತಂದರೆ ಕೇಳಿ ಇದಕ್ಕೆ ಉತ್ತರವನ್ನು ನೀವು ಪಡಿಬೋದು.
ಫ್ರೆಂಡ್ಸ್ ನೋಡಿದ್ರಲ್ಲ, ಸಿ ಎಸ್ ಸಿ ಸೆಂಟರ್ ಅಥವಾ ಡಿಜಿಟಲ್ ಸೇವಾ ಕೇಂದ್ರವನ್ನು ಓಪನ್ ಮಾಡಬೇಕಂತಂದ್ರೆ ಆನ್ಲೈನ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಂತ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ.